comprehend. ನಿಮ್ಮಗಳು ಸಹ ಲೀಡ್ನ ಸ್ಕೂಲಲ್ಲಿ ಓದ್ತಾ ಇದ್ದಾಳ? ನಿನ್ ಮಗನು ಸಹ. ವಿಚಿತ್ರ ವಿಧಾನ ಅಲ್ವಾ ಸಿಲಾಬಿಫಿಕೇಶನ್. ಯಾವ ಶಬ್ದನ ಉಚ್ಚಾರ ಮಾಡೋಕೆ ಕಷ್ಟವಾಗುತ್ತೋ ಅದನ್ನ ಹೀಗೆ ಓಡಿ ನಂತರ ಜೋಡಿಸು. Understand, understood. Lead Powered School ಕೊಡುತ್ತದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಜುಕೇಶನ್. ಅದರ ವ್ಯತ್ಯಾಸವನ್ನು ನೋಡುತ್ತಿದ್ದಾರೆ 8 ಲಕ್ಷಕ್ಕೂ ಹೆಚ್ಚು ಪೇರೆಂಟ್ಸ್. ನನ್ನ ಹೆಸರು ಕೆ ಶಿವರಾಮ್ ರೆಡ್ಡಿ ಅಂತ. ಘಟ್ಮಾರ್ ಬಂಗ್ಲಾ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಾರಾಯಣ ರೆಡ್ಡಿ ಅವರ ಅಳಿಯ ಬಾಮೈದ ಮತ್ತು ಅಳಿಯ. ಇವಾಗ 1921ರಲ್ಲಿ ಶ್ರೀ ಆರ್ ನಾರಾಯಣ ರೆಡ್ಡಿ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಡಿ ಸಿ ಸಿ ಬ್ಯಾಂಕ್ ತಾಲೂಕು ಸದಸ್ಯರು ಆಗಿದ್ದವರು. ಅವರು ಕಾರಣಾಂತರಗಳಿಂದ ಒಂದು ಆಕ್ಸಿಡೆಂಟ್ ವಿಚಾರದಲ್ಲಿ ತೀರಿಕೊಂಡರು. 1921ರಲ್ಲಿ ಇವಾಗ 28/4/2022 ದಿನಾಂಕ 28/4/2020 ಗುರುವಾರ ಅವರಿಗೆ ವರ್ಷದ ಆವತ್ತು ಕೊರೋನಾ ಇದ್ದ ಸಂದರ್ಭದಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇವಾಗ ಅದಕ್ಕೋಸ್ಕರ ವರ್ಷದ ದಿನ ಅಂತ ಹೇಳಿಬಿಟ್ಟು ಇವಾಗ ಗುರುವಾರ ಅವ್ರಿಗೋಸ್ಕರ ಬೆಳಗ್ಗೆ 10 ಗಂಟೆಗೆ ಪೂಜಾ ಕಾರ್ಯಕ್ರಮ, 10:00 ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮ ಇರ್ತದೆ. ಅದೇ ಥರವಾಗಿ ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 7,000, ನಾಲ್ಕನೇ ಬಹುಮಾನ 5,000 ಮತ್ತು 12 ಗಂಟೆಗೆ ಅರಿಕತೆಯನ್ನು ಇರುತ್ತೆ. ಮತ್ತು 12 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯ ಅನ್ನದಾನವೂ ಇರುತ್ತೆ. ಮತ್ತು ರಾತ್ರಿ 9 ಗಂಟೆಗೆ ಇಡಿಂಬ ಸುರುವದ ತೆಲುಗು ಕೋನೈ ನಾಟಕನೂ ಇರುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು, ನಮ್ಮ ಯಜಮಾನರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಪ್ರಾರ್ಥಿಸುತ್ತೇವೆ. ಇಂತಿ ಕೆ ಶಿವರಾಮ್ ರೆಡ್ಡಿ ದೊಡ್ಡ ಬಂಧುಗಳೇ, ಕೆಜಿಎಫ್ ಜನತೆ ಇಂದಿನ ಇವತ್ತು ಜನಧಾರೆ ಕಾರ್ಯಕ್ರಮವನ್ನು ನಾವು ಇಡೀ ಕೆಜಿಎಫ್ನ ಎಲ್ಲ ಜಾತಿಯಿಂದನೂ ತಮ್ಮ
ಕರ್ಕೊಂಡು ಬಂದು ಇವತ್ತು ಕೆಜಿಎಫ್ ಗಾಂಧಿ ವೃತ್ತದಿಂದ ಇವಾಗ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದೀವಿ. ಈ ಕಾರಣ ಏನಂದ್ರೆ ಕುಮಾರಣ್ಣನವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನಾವೇನು ಕರ್ಸ್ಕೊಂಡಿದ್ದೀವೋ ಅದು ನನಸಾಗಬೇಕು. ಅದಕ್ಕಾಗಿ ಕುಮಾರಣ್ಣ ಏನಿವತ್ತು ಕರ್ನಾಟಕದ ಎಲ್ಲ ನದಿಗಳನ್ನು ಜೋಡಣೆ ಮಾಡಿ ಹಳ್ಳಿ ಹಳ್ಳಿಗಳಿಗೂ ರೈತಾಪಿ ವರ್ಗದವ್ರಿಗೂ ನೀರನ್ನು ಒದಗಿಸ್ಬೇಕು ಅಂತ ಏನು ಇದು ಮಾಡಿದಾರೋ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಇವತ್ತು ನಮ್ಮ ಜಮೀನಲ್ಲಿ ಕೂಡಿ ನಮ್ಮ ಶ್ರೀಧರಣ ಅವರು ಮತ್ತು ನಮ್ಮ ಸುರೇಶ್ ಅವರು ಆನಂದ್ ಅವರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮಹಿಳೆಯರು ತಾಯಂದಿರು ಈ ದಿನ ಎಲ್ಲ ವಿಧದಲ್ಲೂ ನಮ್ಮ ಸಹಕಾರವಾಗಿ ಕೋಲಾರಿಂದ ನಮ್ಮ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಶ್ರೀನಾಥ್ ಅಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಇಂದ್ರಿಯ ದಿನ ಇನ್ನ ಹಿಂದ ಅವರು ಜನತಾ ಜಲ್ದಾರ ಕಾರ್ಯಕ್ರಮ ಪಣ್ಣಮೋ ಹೆಂಗೆ ಅಣ್ಣ ಭಕ್ತಣ್ಣ ಇರ್ದಿಂದಾರನ್ನ ಎಂಗಳಿಗೆ ಇದನ್ನು ಎಲ್ಲ ನಡೆದಿರ್ಕೋ ಅಣ್ಣ ಇನ್ನೀಗ ಅವಾಗಲೂ ನೆನಸಿಂದ ನಾವೆಲ್ಲ ವಾಯ್ದಿರೋ ಇನ್ನೀಗ ಅರಸಿ ಇಲ್ಲ ಕೂಡ ಅವ್ರನ್ನ ಪೋಟ್ ಕೊಡ್ತಾರೆ ಅಂತ ಪಾದೆಯಿಂದ ನಾವು ಕೋಯಿಲಿರ್ಕೋ. ಅದರಾಲ ಅವರು ಇನ್ನೀಗ ಹೆಂಗೆ ಉಯಿರೋಡ್ದ ಹೆಂಗೆ ಕೂಡ ಇರ್ತಿದ್ದಾರೆ ಎಂಗಳಿಗೆಲ್ಲ ಅವ್ರ ಆಶೀರ್ವಾದ ಪಂಜಿನಿರ್ತಾರೆ. ಅವ್ರಿಂದ ನೆರೆದಿನ ಹಿಂದಿರ್ಕೋ ಅವರಿಲ್ಲ ಆನಾಲ ಒಂದು ಅವ್ರ ನೆನೆಸಿ ನಾವು ವಾಯ್ದಿರ್ಕೋ. ಅದನಾಲ ಇನ್ನೊರು ಚರಿತ್ರ ನಾಯಕನ ಕೆಜಿಎಫ್ಲೆ ಉರುವಾಗ್ರದ್ದು ಕಷ್ಟ ಭಕ್ತನನ್ನು ಹುಟ್ಟಾಗ ಯಾರು ಉರುವಾಗ ಮಾಟಾಂಗೋ ಆನಾ ಅವ್ರ ಫೋಟೋ ಕೂಡ ಹುಟ್ಟ ಪಾತ್ರದಿಂದ ನಾನು ಕೋಯಿಲಿರ್ತೀವೋ. ಅದನಾಲ ಅವ್ರು ಎಂದ್ರೂ ನಮ್ಮ ಕುಟುಂಬ ಅವಂಗೆಲ್ಲ ನಲ್ಲ ಇರ್ತೀನಿ. ನಾನು ಇನ್ನು ನೆರೆದಲ್ಲಿ ಒಂದು ಎಲ್ಲ ಜಾತಿ ಹತ್ತಿರ್ತಕ್ಕಂಥ ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಅದೇ ರೀತಿ ಇಲ್ಲಿಗೆ ಒಂದು ಒಳ್ಳೆ ಅಭ್ಯರ್ಥಿನೂ ಆದಷ್ಟು ಬೇಗ ಕುಮಾರಣ್ಣ ನೇಮಿಸ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಇವತ್ತು ಒಟ್ಟಾಗಿರೋದ್ರಿಂದ ಇಲ್ಲಿನ ಮುಂದಿನ ಒಂದು MLA ಕ್ಯಾಂಡಿಡೇಟು ಶಾಸಕರನ್ನೊಂದು JDSನಿಂದ ಆಯ್ಕೆ ಮಾಡುವಂಥ ಎಲ್ಲ ಈ KGF ಜನತೆಯಲ್ಲಿ ಮನಸ್ಸಿನಲ್ಲಿದೆ ಅದು ನೆರವೇರುತ್ತೆ. ಆದ್ದರಿಂದ ಈಗ ಒಂದು ಎರಡು ಮಾತು ನಮ್ಮ ಶ್ರೀನಗರ ಮಾತಾಡಬೇಕು. ಕರ್ನಾಟಕ ಪ್ರದೇಶ ಜಾತ್ಯತೆಯಿಂದ ತಳೆದಾಗ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಅವರ ಹಾದಿಯಾಗಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮತ್ತೆ ಇನ್ನು ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಅವರ ಸಮ್ಮುಖದಲ್ಲಿ ಏನು ನಮ್ಮ ಕುಮಾರಸ್ವಾಮಿ ಅವರ ಆಶೆಯಾಗಿದೆ ಅಭಿವೃದ್ಧಿ ಪರ ಚಿಂತನೆ ಅದರಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ನೀರಾವರಿ ಹಾಗಾಗಿ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೆ ಆದರೆ ನಮ್ಮ ರಾಜ್ಯದ 6.5 ಕೋಟಿ ಜನದ ಒಂದು ಪ್ರತಿಯೊಬ್ಬ ನಾಗರಿಕನು ಅಂದರೆ ನಗರ ಪ್ರದೇಶದಲ್ಲಾಗಿರ್ಬೋದು ಗ್ರಾಮೀಣ ಆಗಿರ್ಬೋದು ಕೃಷಿ ಆಗಿರ್ಬೋದು ಕುಡಿಯುವ ನೀರಾಗಿರ್ಬೋದು ಇವೆಲ್ಲದಕ್ಕೂ ಸಂಪನ್ಮೂಲ ನೀರಿನ ಸಂಪನ್ಮೂಲ ಒದಗಿಸ್ಬೇಕಂತೇಳಿ ಜಲಧಾರೆ ನೀರಿನ ಮೂರಿನ ಮೂಲಗಳನ್ನು ಉನ್ನತೀಕರಿಸಿ ಅದರ ಏನು ಲೋಪದೇಶಗಳಿದ್ದಾವೆ ತಾಂತ್ರಿಕ ಸಮಸ್ಯೆ ಇರ್ಬೋದು ಕಾನೂನಾತ್ಮಕ ಸಮಸ್ಯೆ ಇರ್ಬೋದು ಇವೆಲ್ಲವೂ ಸರಿಪಡಿಸಿ ಸರಿದಾರಿಗೆ ತಂದು ಒಂದು ನೀರಾವರಿ ಯೋಜನೆ ತಂದು ಪ್ರತಿಯೊಬ್ಬರು ನೀರು ಕೊಡಬೇಕು ಅದರ ಮೂಲಕ ಸಮೃದ್ಧ ಕರ್ನಾಟಕ ಬಲಿಷ್ಠ ಕರ್ನಾಟಕ ಆಗಬೇಕು ಅಂತ ಅವರ ನಿಲುವೇನಿದೆ ಇದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕಂತೇಳಿ ಜನತಾದಳದ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇಡೀ ರಾಜ್ಯದಿಂದ ನಡೀತಾ ಇದೆ. ಇವತ್ತಿನ ದಿವಸ ರಾಜ್ಯದ ಕಟ್ಟಕಡೆಯ ಒಂದು ಏನು ಕ್ಷೇತ್ರ ಇದೆ ಅದು KGF ಕ್ಷೇತ್ರ. ಈ KGF ಕ್ಷೇತ್ರದಿಂದ ನಮ್ಮ ಎಲ್ಲ ಅಲ್ಲಿನ ಮತದಾರರುಗಳು ಮತ್ತು ತಾಲೂಕು ಅಧ್ಯಕ್ಷರ ಹಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಮನವಿ ಮಾಡಿಕೊಡ್ತೇನೆ. ಇದು ಮೂಲ ಇಲ್ಲಿಂದ ಪ್ರಾರಂಭ ಆದರೆ ಬೀದರ್ವರೆಗೂ ನಡೀತಾ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಒಂದು ಕ್ರಾಂತಿಕಾರಿಯಾಗಿ ಒಂದು ಗೆಲುವು ಸಾಧಿಸಬೇಕು. ಆ ಮೂಲಕ ಈ ಭಾಗದಲ್ಲಿ ಒಂದು ಗೆಲುವು ಸಾಧಿಸಬೇಕು. ಉತ್ತಮವಾದಂಥ ಅಭ್ಯರ್ಥಿನ ನಮ್ಮ ಕುಮಾರಣ್ಣ ರಥದಲ್ಲೇ ಕೊಡ್ತಾರೆ. ಅದ್ರ ಮೂಲಕ ನೀವೆಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದ್ದೇ ಆದರೆ ಇಲ್ಲಿಂದ ಒಂದು ಒಬ್ಬ ಶಾಸಕರು ಇಲ್ಲಿ ಹೋಯ್ತು ಅಂದರೆ ಅದಕ್ಕೆ ಒಂದು ದೇವಮೂಲೆ ಅಂತ ಏನು ಕರಿತೀವಿ. ಇದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಏನು Mission 1-2-3 ಕಾರ್ಯಕ್ರಮ ಇದೆ ಅದಕ್ಕೆ 123 ಸಂಖ್ಯೆ ಬಲಿಷ್ಠ ಒಂದು ಸರ್ಕಾರ ಏಕರೂಪ ಸರ್ಕಾರ ಬಹುಮತ ಸರ್ಕಾರ ನಡೆಸ್ತಾರೆ. ಅದ್ರ ಮೂಲಕ ಕುಮಾರಣ್ಣನ ಒಂದು ನಿಲುವುಗಳೇನಿದ್ದಾವೆ ಏನು ಜನಪರ ಕಾಳಜಿ ಏನಿದೆ ಅದು ಯಶಸ್ಸಾಗುತ್ತೆ. ಅದ್ರ ಮೂಲಕ ಇವತ್ತು ದಿವಸ ಸಂದರ್ಭದಲ್ಲಿ KGF ಅಲ್ಲಿ ಏನು ಬೆಳಗ್ಗೆಯಿಂದ ಸಂಘಟನೆ ಆಗಿದೆ ಇಲ್ಲಿ ನಮ್ಮ ಸಂಘಟಕರು ರೈತರು ರೈತ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮಾಧ್ಯಮ ಮಿತ್ರರು ಮತ್ತು ಯುವಕ ಮಿತ್ರರು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಅಂತೇಳಿ ಇವತ್ತು ಸಾಬೀತುಪಡಿಸಿದರೆ ಇದ್ರ ಮೂಲಕ ಒಂದು ಸಂದೇಶ ಹೋಗುತ್ತೆ ಇಡೀ ರಾಜ್ಯಕ್ಕೆ. ಇಲ್ಲೆಲ್ಲ ಗಟ್ಟಿಯಾಗಿದೆ ಕೆಲವು ಸಾಧ್ಯ ಸಾಧಿಸ್ತಾರೆ ಅನ್ನೋ ಒಂದು ಸಂದೇಶ ನಿಟ್ಟಲ್ಲಿ ಕೊಟ್ಟಿದ್ದಾರೆ. ಇದ್ರ ಮೂಲಕ ಇದು ಭಾಗವಹಿಸುತ್ತೆ ಎಲ್ಲ ಸಮಸ್ತ ನಾಗರಿಕರು ಸಮಸ್ತ ಮತದಾರರಿಗೂ JDS ಪಕ್ಷದ ಸರ್ವ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಕಾರ್ಯಚಟುವಟಿಕೆಗಳು ಮುಂದಿನ ಚುನಾವಣೆವರೆಗೂ ಈಗ ಗೆಲುವು ಮಾಡಿ ಅದ್ರ ಮೂಲಕ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಇಡೀ ಒಂದು ಸಮೃದ್ಧ ಮತ್ತು ಬಲಿಷ್ಠ ಸರ್ಕಾರ ಮತ್ತು ಬಲಿಷ್ಠ KGF ಅದನ್ನು ನಿರ್ಮಾಣ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳು ಸರ್. ಈಗ ಹೌದು ಎಲ್ಲಿ ಬೇರೆ ಪ್ರಮುಖರು JDS ಇಲ್ಲ ಬರ್ತಾರೆ ಹಲವಾರು ಕಾರಣಗಳಿಂದ ಅವರೆಲ್ಲ ತೊಡಗಿಸ್ಕೊಂಡಿರ್ಬೋದು ಸ್ವಂತ ಕಾರ್ಯಕರ್ತರು ಎಲ್ಲರೂ ಸೇರ್ತಾರೆ. ಇದೊಂದು ಸಾಂಕೇತಿಕ ಅಷ್ಟೇ ಇದೊಂದು ಸಾಂಕೇತಿಕ ಅಷ್ಟೇ ಎಲ್ರಿಗೂ ತಿಳಿಸಿದ್ರು ಎಲ್ರಿಗೂ ಗೊತ್ತಿದೆ. ಅವರವರು ಬೇರೆ ಬೇರೆ ಅವರ ವೈಯಕ್ತಿಕ ಕೆಲಸಗಳಲ್ಲಿ ಹೋಗಿರೋದಂತ ಅಷ್ಟೇ
ಎಲ್ಲೂ ಒಗ್ಗಟ್ಟಾಗಿದ್ದಾರೆ ಮಾತೇ ಇಲ್ಲ ಮಾತೇ ಇಲ್ಲ ಸರ್. ಹೀಗಾಗಿ 23ನೇ ಒಂದು ವಿಷನ್ ಏನಿದೆ ಸೊ ಆ ಇದರಲ್ಲಿ ನಿಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಿಮಗೆ ಟಿಕೆಟ್ ಒಂದು ಘೋಷಣೆ ಆಗಿದೆ ಮತ್ತೆ ಸೂಕ್ತ ನಿರ್ಧಾರ ತಗೊಳ್ತಾರೆ ಯಾರೇ ಅಭ್ಯರ್ಥಿ ಆಗಿರಲಿ ಆಗಲಿ ಅದನ್ನ ನಿಭಾಯಿಸ್ಕೊಳ್ಳೋ ಶಕ್ತಿ ನಮಗೆ ಹೋಗ್ತೀವಿ ನಾವೇ ಅಂತಲ್ಲ ಯಾರೇ ಸುರೇಶ್ ಕುಮಾರ್ ಕೆಜಿಎಫ್ ಜನತೆಗೆ ನಮಸ್ಕಾರ. ಎಲ್ಲ 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 ನಮ್ಮ ಜಾತ್ಯತೀತ ಜನತೆಲ್ಲ ಕಾರ್ಯಕರ್ತರು ಮುಖಂಡರು ಅಧ್ಯಕ್ಷರು ದಯಾನಂದನ್ ಅವರು ಹಾಗೂ ಎಲ್ಲ ಮುಖಂಡರಿಗೆ ಧನ್ಯವಾದ. ಇಲ್ಲಿ ಎಲ್ಲ ಸೇರಿ ಈ ಕಾರ್ಯಕ್ರಮನ ಅದ್ದೂರಿಯಿಂದ ನಡೆಸಿ ಇಷ್ಟರವರೆಗೂ ತೊಗೊಂಬಂದು ಇಲ್ಲಿ ಮುಗಿಸಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರು ಪಾಪ ಇಷ್ಟೋ ದೂರದಿಂದ ಬಂದಿದ್ದಾರೆ. ಯಾಕಂದರೆ ನಮ್ಮ ಒಂದು ಜಾತ್ಯತೀತ ಜನತಾದಳ ಪಕ್ಷ ಇಲ್ಲಿ ಇರಬೇಕು ಗಟ್ಟಿಗೊಳಿಸಬೇಕು ಇನ್ನೊಂದು ಅಭ್ಯರ್ಥಿ ಗೆದ್ದು ಬರಬೇಕು ಅನ್ನೋ ಉದ್ದೇಶಯ ಉದ್ದೇಶದಿಂದ ಎಲ್ಲ ಬಂದಿದ್ದಾರೆ. ಆದ್ದರಿಂದ ನಾವು ಅದೇ ನಿಟ್ಟಿನಲ್ಲಿ ಕುಮಾರಣ್ಣ ಹತ್ರ ಹೋಗಿ ಇಲ್ಲೊಂದು ಅಭ್ಯರ್ಥಿ ಬೇಕು ಅಂತ ನಾವು ಕೇಳಿ ಅದರಿಂದ ಆ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕು. ಎಲ್ಲ ಜನ ತುಂಬ ಜನ ಇದ್ದಾರೆ ಇದ್ರೇನು ನಾವು ಈ ನಿಟ್ಟಿನಲ್ಲಿ ಹೋರಾಡಿ ಒಂದು ಈ ಸತಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಅವರು ನಮಗಿಂತ ಜೆ ಡಿ ಎಸ್ ಜಾಸ್ತಿ ಓಟರ್ ಮತಗಳನ್ನು ತಗೊಂಡು ನಾವು ಗೆಲ್ತೀವಿ. ಅದರಲ್ಲಿ ನಾನೊಂದು ಆಕಾಂಕ್ಷಿ ಅಭ್ಯರ್ಥಿ ಆಗಿದ್ದೀನಿ ಕೆಜಿಎಫ್ ಜಾತ್ಯತೀತ ಜನತಾದಳದಲ್ಲಿ. ನನಗೇನಾದರೂ ಸೀಟ್ ಕೊಟ್ಟರೆ ನಾನು ಅಣ್ಣ ಅವರ ಆಶೀರ್ವಾದ ಭಕ್ತಣ್ಣ ಅವರ ಆಶೀರ್ವಾದ ಇನ್ನ ಅನೇಕ ಮುಖಂಡರ ಆಶೀರ್ವಾದ ತಗೊಂಡು ಕುಮಾರಣ್ಣ ಆಶೀರ್ವಾದ ಅಪ್ಪಾಜಿ ದೇವೇಗೌಡರ ಆಶೀರ್ವಾದ ತಗೊಂಡು ಎಲ್ಲೋ ಒಂದೆಲ್ಲ ಭರವಸೆ ನನಗಿದೆ. ಹಾಗೂ ಇನ್ನೊಂದು ನಮ್ಮ ತಂದೆ ಇಲ್ಲಿ ಈ ಕೆಜಿಎಫ್ನಲ್ಲಿ ಮಾಜಿ ಸರ್ಕಾರಿ ವಕೀಲರು ಎಂ ಭಕ್ತಸ್ವಾಮಿ ಅಂತ ನಮ್ಮನ್ನ ಯಾದಗಿರಿ ಡಿಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಆಗಿ ಜಡ್ಜ್ ಆಗಿದ್ದಾರೆ. ನಾನು ಹೈಕೋರ್ಟ್ನಲ್ಲಿ ಸುಮಾರು 20 ವರ್ಷಕ್ಕೂ ಕಾಲ ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಮಗೆಲ್ಲ ಅರ್ಹತೆ ಇದೆ ಇಲ್ಲಿ. ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ನಾನು ಮುಂದಕ್ಕಿದ್ದೀನಿ. ಇನ್ನ ಬೇರೆ ಯಾರು ನಾನು ಈಕ್ವಲ್ ಇಲ್ಲ ಅದು ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ. ಯಾಕಂದರೆ ಇಲ್ಲಿ ಹೊರಗಿನವ್ರು ಬಂದುಬಿಟ್ಟು ನಾನೇ ಅಂತ ಇದ್ದಾರೆ. ಯಾಕೆ ಇಲ್ಲಿ ಇರೋರೇ ಎಷ್ಟೋ ಜನ ಇದ್ದಾರೆ ನನ್ನಂತ ಇನ್ನ ಓದಿರ್ತಕ್ಕಂಥ ಅವ್ರನ್ನ ಗುರುತಿಸಿ ದಯವಿಟ್ಟು ಕೆಜಿಎಫ್ ಜನತೆ ಆಚೆ ಕಡೆ ಇರೋರು ಬೇಡ. ನಾವೇ ಆ ಕೆಪಾಸಿಟಿ ಇದೆ ನಮಗೆ ಕೆಜಿಎಫ್ ನನ್ನ ಬಿಟ್ಟು ಇನ್ನ ಅನೇಕರಿಗೂ ಇದೆ. ಅವ್ರನ್ನ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ದಯವಿಟ್ಟು ನಮ್ಗೆ ಸಾಕಾಗಿದೆ. ಅವರು 15 ವರ್ಷದ ನಮ್ಗೆ ಸಾಕಾಗಿದೆ ದಯವಿಟ್ಟು ಈ ಸರ್ತಿ ಕೆಜಿಎಫ್ನಲ್ಲೇ ನೀವು ಸೆಲೆಕ್ಟ್ ಮಾಡಿ.